ಪವರ್ ಆಫ್ ಫಿಟ್ಟಿಂಗ್ ಹರೀಶ್ ಅವರು ಬರೆದಿರೋ ಪುಸ್ತಕ ಇದು ಒಂದು ಬಹಳ ಅದ್ಭುತವಾದ ಪುಸ್ತಕ. ನೋಡೋಕ್ಕೆ ಚಿಕ್ಕದಾಗಿದೆ ಆದರೆ ಒಂದು ಸಾಗರದಷ್ಟು ಸಪ್ತ ಸಾಗರದಷ್ಟು ಇದರಲ್ಲಿ ವಿಷಯಗಳಿದೆ. ನನಗೆ ಮೊದಲು ಓದುವಾಗ ಇದು ಹೇಗೆ ಏನು ಅಂತ ಇತ್ತು, ಆದರೆ ಓದ್ತಾ 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 ಅದರಲ್ಲೇ ಒಂದು ತಲ್ಲೀನ ಆಗ್ಬಿಡ್ತೀವಿ. ಯಾಕೆಂದರೆ ಮನುಷ್ಯನ ಸಾವಿರಾರು ವರ್ಷಗಳ ನಮ್ಮ ಹಿಂದೂ ದೇಶದಲ್ಲಿ ನಮ್ಮ ಸಂಸ್ಕೃತಿ ಏನು, ನಮ್ಮ ಪೂಜೆ ಏನು, ನಮ್ದು ಯಾಕೆ ಒಂದೊಂದು ಪೂಜೆಗೂ ಒಂದೊಂದು ಅರ್ಥ ಏನಿದೆ, ಈ ಥರದ್ದೆಲ್ಲ ವಿಷಯಗಳು ಅದನ್ನು ಇವತ್ತಿನ ಲೈಫ್ಗೆ ಇವತ್ತಿನ ಟೆಕ್ನಾಲಜಿ ತಾಂತ್ರಿಕ ಜೀವನ ಆಗಿರೋ ಇದರಲ್ಲಿ ಅದು ಇವತ್ತಿಗೂ ಹೇಗೆ ಪ್ರಸ್ತುತ ಅದನ್ನೇ ನಾವು ಫಾಲೋ ಮಾಡಿದ್ರೆ ಹೇಗೆ ಒಂದು ಲೈಫ್ನಲ್ಲಿ ಪೀಸು ಆಮೇಲಿಂದ ಕಾನ್ಸಂಟ್ರೇಷನ್ ಇವೆಲ್ಲ ಇದು ಮಾಡ್ಬೋದು ಅಂತ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಇದರಲ್ಲಿ ಹಲವಾರು ಉದಾಹರಣೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಟೈಮ್ ಅನ್ನೋದು ಮನುಷ್ಯನಿಗೆ ದೇವರು ಎಷ್ಟು ಕೊಟ್ಟಿರ್ತಾನೆ, ಅದರ ವೇಸ್ಟೇಜ್ ಎಷ್ಟು, ಉಳಿತಾಯ ಎಷ್ಟು, ಕೇವಲ ಒಂದು 30% ನಮಗೆ ಲೈಫಲ್ಲಿ ನಮ್ಮ ಒಂದು 70-80 ವರ್ಷ ನಾವು ಬದುಕಿದ್ರೆ ಅದರಲ್ಲಿ 30% ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಏನು ವೇಸ್ಟ್ ಮಾಡಬಾರ್ದು. ಟೈಮ್ ಇಸ್ ಪ್ರೆಷಸ್, ಟೈಮ್ ಮ್ಯಾನೇಜ್ಮೆಂಟು, ಆ ಟೈಮ್ನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲಿಂದ ಒಂದು ಯಾವಾಗಲೂ ಬ್ಯಾಡ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು, ಪಾಸಿಟಿವ್ ಥಿಂಕಿಂಗ್ನಲ್ಲಿ ಎಷ್ಟು ಪವರ್ ಇದೆ ಅನ್ನೋದನ್ನು ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರನೂ ತೋರಿಸಿದ್ದಾರೆ. ಆಮೇಲೆ ಭಾಳ ಹೆಚ್ಚಾಗಿ ಅವರು ತಿಪ್ಟೂರ್ ಹತ್ರ ಒಂದು ಪ್ರಸಾದದ ಮೇಲೆ ಒಂದು ಹೋಟ್ಲ್ ಥರ ಓಪನ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಹೋಟ್ಲುವೆ ಏನೋ ಬರ್ತಾರೆ, ದುಡ್ಡಿಸ್ಕೊಂಡು ಏನೋ ಕೊಟ್ಬಿಡ್ತಾರೆ, ಹಾಗಲ್ಲ. ಒಂದು ರಂಗೋಲಿ ಅಂದರೆ ಏನು, ಮಾವಿನ ತೋರಣ ಅಂದರೆ ಏನು, ಮಂತ್ರಗಳಂದರೆ ಏನು, ಬಾಳೆ ಎಲೆ ಅಂದರೆ ಏನು, ಆ ಊಟಗಳಲ್ಲಿ ಏನು ಶಕ್ತಿ ಇದೆ, ಆಮೇಲೆ ದೇವರ ಪ್ರಸಾದ ಅನ್ನೋದು ಒಂದು ಅಭಿಷೇಕ ಮಾಡಿದ್ರೆ ಆ ಅಭಿಷೇಕದ ನೀರಾಗಿರ್ಬೋದು, ಪ್ರಸಾದ ಆಗಿರ್ಬೋದು, ಹೇಗೆ ಹಳೆ ಕಾಲದಲ್ಲಿ ಋಷಿಗಳು ಅದನ್ನೆಲ್ಲ ಒಂದೊಂದಕ್ಕೂ ಅರ್ಥ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಪುಸ್ತಕನ ನೀವು ನಾನು ಏನು ಹೇಳಿದ್ರು ಒಂದ್ಸರಿ ನೀವು ಓದಿ ಅದನ್ನು ಅನುಭವಿಸಿದ್ರೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಡೆಫಿನೆಟ್ ಆಗಿ ಸಿಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ದರಿಂದ ಈ ಪವರ್ ಆಫ್ ಫಿಟ್ಟಿಂಗ್ ಅನ್ನೋ ಪುಸ್ತಕನ ನೀವೆಲ್ಲರೂ ಓದಿ ನಿಜವಾಗ್ಲೂ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಯೋಗ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಅವರೆಲ್ಲ ಒಂದೇ ಭಗವದ್ಗೀತೆ ಎಲ್ಲಾನು ವಿಷಯಗಳನ್ನ ಬಹಳ ಒಂದು ಕಾಮನ್ ಮ್ಯಾನ್ಗೆ ಮಕ್ಕಳಿಗೆ ಹೇಳೋ ಥರದಲ್ಲಿ ಹೇಳಿದ್ದಾರೆ. ತಾವು ಎಲ್ಲರೂ ಒಂದು ಸರಿ ಓದಿ ಅದರ ಅನುಭವವನ್ನು ಪಡೆದು